ಕಾಮರಹಿತ ಸುಖ ಶಾಂತಿಯ ತಂದೆ ಶ್ಯಾಮನಂದನಿ ಪರಮಲೋ ನಿಂದೆ ಮಮಕಾರವನಿ ಬೇಗನೆ ಕೊಂದೆ ಜಯ ಗುರು ಜಯ ಗುರು ಜಯ ಗುರು ಸೇತ ಭಯ ಆತ್ಮನಾಕಾಶ ಸಂಭೂತಃ ಆಕಾಶದ್ವಾಯೋ ವಾಯೋರಗ್ನಿ ಅಗ್ನೇರ್ ಆಪಃ ಅಭ್ಯ ಪೃಥ್ವಿ ಪೃಥ್ವಿಭ್ಯೋ ಅನ್ನಂ ಅನ್ನಾತ್ ಪ್ರಜಾಃ. ಆ ಸಚ್ಚಿದಾನಂದ ಘನವಾಗಿರ್ತಕ್ಕಂತ ಪರಮಾತ್ಮನಿಂದಲೇ ಪಂಚಮಾಭೂತಗಳು ಅಂದ್ರೆ ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ ನೀರು, ನೀರಿನಿಂದ ಭೂಮಿ, ಭೂಮಿಯಿಂದ ನಾವು ಉಣ್ಣುವಂತ ಅನ್ನ, ಅನ್ನದಿಂದ ಪ್ರಜೆಗಳು ಜೀವಿಗಳು ಉತ್ಪನ್ನ ಆಗ್ತಾರ. ಹಾಗೇನೆ ಲಯ ಹೆಂಗಾಗ್ತಾರಂದ್ರ ಉಲ್ಟಾ ಹೋಗುದು. ಅವತರಣ ಮತ್ತು ಆರೋಹಣ ಮತ್ತು ಅವರೋಹಣ. ಅವರೋಹಣ ಆರೋಹಣ ಅಂದ್ರ ಏರ್ಕೋತ ಹೋಗುದು, ಅವರೋಹಣ ಅಂದ್ರ ಇಳ್ಕೋತ ಬರುದು. ಮ್ಯಾಗಿನಿಂದ ಕೆಳಗೆ ಬರೋದಕ್ಕ ಅವರೋಹಣ ಅಂತಾರ, ಕೆಳಗಿನಿಂದ ಮ್ಯಾಲ ಹೋಗೋದಕ್ಕ ಆರೋಹಣ ಅಂತಾರ.
ಒಮ್ಮ ಲಯ ಪ್ರಸಂಗ ಹೆಂಗಾಗ್ತಂತ ಕೇಳಿದ್ರೆ ಎಲ್ಲ ಜೀವಿಗಳ ಶರೀರವು ಕೂಡ ಏನಾಗ್ತಾವ, ನಾಶ ಆಗ್ತಾವ. ಪ್ರಳಯ ಕಾಲದಲ್ಲಿ ಜೀವಿಗಳ ಶರೀರವು ಎಲ್ಲ ಭೂಮಿಯಲ್ಲಿ ಲಯ ಆಗ್ತದ. ಆದ್ರೆ ಭೂಮಿಯಲ್ಲಿ ಲಯ ಆಗ್ತದ, ನೀರಿನಲ್ಲಿ ಲಯ ಆಗ್ತದ, ನೀರು ಎಲ್ಲಿ ಲಯ ಆಗ್ತದ, ಅಗ್ನಿಯಲ್ಲಿ ಲಯ ಆಗ್ತದ, ಅಗ್ನಿಯಲ್ಲಿ ಲಯ ಆಗ್ತದ, ವಾಯುವಿನಲ್ಲಿ ಲಯ ಆಗ್ತದ, ವಾಯುವಲ್ಲಿ ಲಯ ಆಗ್ತದ, ಆಕಾಶದಲ್ಲಿ ಲಯ ಆಗ್ತದ ಅಂತ ವೀರಭದ್ರ ಸ್ವಾಮಿಗಳು ಹೇಳುವಾಗ ಹೇಳ್ತಾ ಹೇಳ್ತಾನೆ ಮೌನ ಆದರು. ಮೌನ ಆದ ಕೂಡ್ಲೇನೆ ಮುಂದೆ ಶಾಸ್ತ್ರ ಹೇಳೋರಿದ್ರು. ಬಾಲಕ ಎದ್ದು ಕುಂತ, ಗುರುಗಳ ಆಕಾಶ ಎಲ್ಲಿ ಲಯ ಆಗ್ತದ ರೀ ಅಂತ ಕೇಳ್ದ. ಅವಾಗ ವೀರಭದ್ರ ಸ್ವಾಮಿಗಳಂದ್ರು ತಲೆ ಬೆಳಗಾದವ್ರಿಗೆ ಪ್ರಶ್ನೆ ಹುಟ್ಟಲಿಲ್ಲ, ತಲೆ ಮ್ಯಾಗಿನ ಮಾಸ್ ಹೋಗಲಾರದಂತ ಈ ಸಿದ್ಧ ಬಾಲಕ, 3 ವರ್ಷದ ಬಾಲಕ ಆಕಾಶ ಎಲ್ಲಿ ಲಯ ಆಗ್ತಂತ ಕೇಳ್ತದಂದ ಮ್ಯಾಲ ಇದಕ್ಕೆ ಇಲ್ಲಿಗೆ ಇದನ್ನು ಚೂಟ್ ಹಾಕಬಾರದು, ಇವನಿಗೆ ಮುಂದುವರ್ಸ್ಬೇಕು ಅಂತ ತಿಳ್ಕೊಂಡು, ಹೇ ಸಿದ್ಧು ಅದು ನನಗೆ ಗೊತ್ತಿಲ್ಲಪ್ಪ, ಯೋಗ್ಯವಾಗಿರ್ತಕ್ಕಂಥ ಗುರುಗಳನ್ನು ಪ್ರಾಪ್ತಿ ಮಾಡಿಕೊಂಡು ಅದನ್ನು ತಿಳ್ಕೊಂಡು ಧನ್ಯ ಆಗುವಂತ ಆಶೀರ್ವಾದ ಮಾಡ್ತಾರೆ. ಅವಾಗ ಆಯಿತು ಅಂತ ಅವಾಗನೇ ಗುರುಗಳನ್ನು ಹುಡುಕಾಡಬೇಕು, ಗುರುಗಳನ್ನು ಮಾಡಿಕೊಂಡು ಶಾಸ್ತ್ರವನ್ನು ಕೇಳಿ ಧನ್ಯ ಆಗಬೇಕು ಅಂತ ವೈರಾಗ್ಯ ತೊಡ್ತಾನ. ಆ ಕಥೆಯನ್ನು ಮತ್ತೆ ನಾಳೆ ಮುಂದಿನ ಸಾರಾಂಶವನ್ನು ನಾವು ನೀವೆಲ್ಲ